ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿಯ ಕಲಿಗಳು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ರು, ರಣಕಹಳೆಯನ್ನ ಮುಳುಗಿಸಿದ್ರು, ವೀರಾವೇಶವನ್ನ ಪ್ರದರ್ಶನ ಮಾಡಿದ್ರು. ಆ ಹೇಳಿಕೆಗೆ ಇವತ್ತು ಸರಣಿ ಟ್ವೀಟ್ಗಳ ಮೂಲಕ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಸರಣಿ ಟ್ವೀಟ್ ಮೂಲಕ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ಅವರು ಮುಗಿಬಿದ್ದಿದ್ದಾರೆ. ನಮಗೆ ಸವಾಲು ಹಾಕುವ ದಮ್ಮು ನಿಮಗಿಲ್ಲ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ನನ್ನ ಅಧಿಕಾರಾವಧಿಯ ಹಗರಣ ಬಯಲಿಗೆಳೆಯುವ ಧಮಕಿ ಹಾಕ್ತೀರಾ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮಗೆ ಧಮ್ಮಿದ್ರೆ, ತಾಕತ್ತಿದ್ರೆ ಮೊದಲು ತನಿಖೆಯನ್ನು ಮಾಡಿ, ತನಿಖೆಗೆ ಆಗ್ರಹಿಸಿ ಅಂತ ಸವಾಲನ್ನು ಹಾಕಿದ್ದಾರೆ. ಆ ಸವಾಲು ಸ್ವೀಕಾರ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಈ ಬ್ಲ್ಯಾಕ್ ಮೇಲ್ ತಂತ್ರಗಳನ್ನು ನಿಮ್ಮವರ ಮೇಲೆ ಅನುಸರಿಸಿ ಇದಕ್ಕೆಲ್ಲ ಬಗ್ಗುವ ಜಾಯಮಾನ, ಹೆದರುವ ಜಾಯಮಾನ ನನ್ನದಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಸರಣಿ ಟ್ವೀಟ್ ಮೂಲಕ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನು ನಡೆಸಿರುವಂತಹದ್ದು. ನಿನ್ನೆ ಸಿಟಿ ರವಿಯಾದಿಯಾಗಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಿದ್ದರಾಮಯ್ಯ ವಿರುದ್ಧ, ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಹರಿಹಾಯ್ದಿದ್ರು, ಆಕ್ರೋಶದ ನುಡಿಗಳನ್ನಾಡಿದ್ರು. ಅರ್ಕಾವತಿ ಡೀಲ್ ಆಗಿರಬಹುದು, ಅಕ್ಕಿ ವಿತರಣೆಯ ವಿಚಾರದಲ್ಲಾಗಿರುವಂತಹ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಾಗಿರುವಂತಹ ಹಗರಣ, ಒಂದಿಷ್ಟು ಹಗರಣಗಳನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯ ಅವರ ಜನ್ಮವನ್ನು ಜಾಲಾಡ್ತೇವೆ, ಅವರ ಕಾಲದಲ್ಲಾಗಿರುವಂತಹ ಭ್ರಷ್ಟಾಚಾರವನ್ನು ಸಾರ್ವಜನಿಕರ ಎದುರು ತೆರೆದಿಡ್ತೇವೆ ಅನ್ನುವಂತಹ ಮಾತುಗಳನ್ನಾಡಿದ್ರು, ಅಬ್ಬರದ ಮಾತುಗಳನ್ನಾಡಿದ್ರು. ಆ ಅಬ್ಬರದ ಮಾತುಗಳಿಗೆ ಇವತ್ತು ಸರಣಿ ಟ್ವೀಟ್ಗಳ ಮೂಲಕ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ತಿರುಗೇಟನ ಕೊಟ್ಟಿದ್ದಾರೆ, ಸವಾಲನ್ನು ಹಾಕಿದ್ದಾರೆ. ನಿಮಗೆ ಧಮ್ಮು ತಾಕತ್ತಿದ್ರೆ ನೀವು ತನಿಖೆಗೆ ಆಗ್ರಹಿಸಿ ಅಂಥೇಳಿ ಸವಾಲನ್ನು ಹಾಕಿದ್ದಾರೆ. ಇದನ್ನು ಬಿಜೆಪಿ ಹೇಗೆ ಸ್ವೀಕರಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಕಲಿಗಳು ಬಿ ಎಸ್ ಯಡಿಯೂರಪ್ಪ ಆಗಿರಬಹುದು, ಬಸವರಾಜ ಬೊಮ್ಮಾಯಿಯವರಾಗಿರಬಹುದು, ಸಿ ಟಿ ರವಿ ಆಗಿರಬಹುದು, ಎಲ್ಲರೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದಿದ್ರು. ಅವರ ಹೇಳಿಕೆಗೆ ಈಗ ಸರಣಿ ಟ್ವೀಟ್ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ.